ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೆ ಪಿ ಎಸ್ ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ 13 ಅಕ್ಟೋಬರ್ 2020 15 ಅಕ್ಟೋಬರ್ 2020 ಪ್ರಜಾವಾಣಿ ಪೇಪರಲ್ಲಿ ಬಂದಿರುವ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು, ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ವೇಳೆ ಕೆ ಪಿ ಎಸ್ ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಇದನ್ನು ಒತ್ತಿ ಇದರಿಂದ ನಿಮಗೆ ನಾನು ಅಪ್ಲೋಡ್ ಮಾಡುವ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಇಮಿಡಿಯೇಟ್ ಆಗಿ ಬರುತ್ತೆ, ಅಂದರೆ ನೀವು ಸದಾ ನೋಟಿಫೈ ಆಗಿ ಇರ್ತೀರಾ. ಸಪೋಸ್ ನಿಮಗೆ ಈ ಒಂದು ವಿಡಿಯೋನ ಪಿ ಡಿ ಎಫ್ ಬೇಕಾದರೆ ನೀವು ನನ್ನ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಬೇಕಾಗುತ್ತೆ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡಲಾಗಿದೆ, ಅದರ ಮೂಲಕ ನೀವು ಹೋಗಿ ಅಲ್ಲಿ ಜಾಯ್ನ್ ಆಗ್ಬೋದು. ಓಕೆ, ಸೊ ಇವತ್ತಿನ ಡಿಸ್ಕಷನ್ನ ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಟಾರ್ಟ್. ಮೊದಲನೇ ಟಾಪಿಕ್ಕು ಬಿ ಎಸ್ ಎಫ್ ತೆಕ್ಕೆಗೆ ಮುದೋಳು ತಳಿ ನಾಯಿ ಅಂತ ಇದೆ. ನೋಡಿ, ಮುದೋಳು ಎಲ್ಲಿ ಬರುತ್ತೆ? ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಮುದೋಳು ಬರುತ್ತೆ. ಸೊ ಅಲ್ಲಿರುವ ತಳಿ ನಾಯಿಗಳು, ಅಂದರೆ ವಿಶೇಷವಾಗಿ ಶ್ವಾನಗಳು ಬಹಳಷ್ಟು ಫೇಮಸ್ ಆಗಿದ್ದಾವೆ. ಇಲ್ಲಿವರೆಗೆ ಅಂದರೆ ಈಗಾಗಲೇ ಭಾರತೀಯ ಸೇನೆ, ಸಶಸ್ತ್ರ ಸೀಮಾ ಬಲ ಅಂದರೆ ಎಸ್ ಎಸ್ ಬಿ, ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಅಂದರೆ ಸಿ ಆರ್ ಪಿ ಎಫ್, ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಅಂದರೆ ಐ ಟಿ ಬಿ ಪಿ, ಸೊ ಈ ಪಡೆಗಳಲ್ಲಿ ಆಲ್ರೆಡಿ ಇವಾಗ ಈ ಮುದೋಳು ತಳಿ ನಾಯಿಗಳನ್ನು ಸೇರ್ಪಡೆ ಮಾಡಿದ್ದಾರೆ, ಶ್ವಾನಗಳನ್ನು ಸೇರ್ಪಡೆ ಮಾಡಿದ್ದಾರೆ. ಇವಾಗ ಹೊಸದಾಗಿ ಗಡಿ ಭದ್ರತಾ ಪಡೆ ಅಂದರೆ ಬಿ ಎಸ್ ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಈ ಒಂದು ಪಡೆಗೆ ಹೊಸದಾಗಿ ಈ ಮುದೋಳು ತಳಿ ಶ್ವಾನಗಳನ್ನು ಸೇರ್ಪಡೆ ಮಾಡ್ತಾ ಇದ್ದಾರೆ. ಸೊ ಮಧ್ಯಪ್ರದೇಶದ ಗ್ವಾಲಿಯರ್ನಿಂದ ಬಿ ಎಸ್ ಎಫ್ನ ಒಂದು ಅಸಿಸ್ಟೆಂಟ್ ಕಮಾಂಡರ್ ನೇತೃತ್ವದ 4 ಅಧಿಕಾರಿಗಳು ಮುದೋಳು ತಾಲೂಕಿನ ತಿಮ್ಮಪುರದಲ್ಲಿರುವ ಶ್ವಾನ ಸಂಶೋಧನಾ ಹಾಗೂ ಮಾಹಿತಿ ಕೇಂದ್ರ, ಈ ಮಾಹಿತಿ ಕೇಂದ್ರಕ್ಕೆ ಬಂದು ಅವರು ನಾಯಿಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಈ ಏನು ಕೇಂದ್ರ ಇದೆ, ಶ್ವಾನ ಸಂಶೋಧನಾ ಹಾಗೂ ಮಾಹಿತಿ ಕೇಂದ್ರ, ಈ ಕೇಂದ್ರ ಬೀದರ್ನ ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಿಗಳ ಏನು ವಿಶ್ವವಿದ್ಯಾಲಯ ಇದೆ, ಆ ವಿಶ್ವವಿದ್ಯಾಲಯದ ಅಂಗ ಸಂಸ್ಥೆಯಾಗಿದೆ ಈ ಒಂದು ಶ್ವಾನದಳದ ಶ್ವಾನ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ. ನೆಕ್ಸ್ಟು, ಈ ಬಿ ಎಸ್ ಎಫ್ನ ಅಧಿಕಾರಿಗಳು ಬಂದು ಏನು ಈ ಒಂದು ನಾಯಿಯನ್ನು ತೆಗೆದುಕೊಂಡು ಹೋಗ್ತಾರೆ, ಆ ನಾಯಿಗಳಿಗೆ ಅವರು ಉತ್ತರ ಪ್ರದೇಶದ ಮೀರತ್ನಲ್ಲಿರುವ ಭಾರತೀಯ ಸೇನೆಯ ರಿಮೌಂಟ್ ಆ್ಯಂಡ್ ವೆಟರ್ನರಿ ಕಾರ್ಪ್ ಸೆಂಟ್ರಲ್ಲಿ ಅವರಿಗೆ 10 ತಿಂಗಳ ತರಬೇತಿ, ಆ ನಾಯಿಗಳಿಗೆ 10 ತಿಂಗಳ ತರಬೇತಿಯನ್ನು ನೀಡಲಾಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಬಿ ಎಸ್ ಎಫ್ ಸಹಿತ ಮುದೋಳು ತಳಿಯ ಶ್ವಾನಗಳನ್ನು ಸೇರ್ಪಡೆ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಸೊ ಇದು ಮುದೋಳು ನಾಯಿ, ಈ ಥರ ಇರುತ್ತೆ ಶ್ವಾನ. ಇಲ್ಲಿ ಗಡಿ ಭದ್ರತಾ ಪಡೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬಗ್ಗೆ ನಾವು ಹೇಳಬೇಕಾದ್ರೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಸೆಕ್ಯೂರಿಟಿ ಫೋರ್ಸ್ ಅಂದರೆ ಇದನ್ನು ಏನು ಕರೀತಾರೆ, ಶಾರ್ಟ್ ಆಗಿ ಬಿ ಎಸ್ ಎಫ್ ಅಂತ ಕರೀತಾರೆ. ಸೊ ಇದು ಸ್ಥಾಪನೆ ಆಗಿದ್ದು 1965 ಡಿಸೆಂಬರ್ 1. ಇದರ ಕಚೇರಿ ಇರೋದು ನವದೆಹಲಿಯಲ್ಲಿ. ಇದರ ಮೋಟೋ ಏನಿದೆ ಅಂದರೆ ಡ್ಯೂಟಿ ಆನ್ ಟು ಡೆತ್ ಅಂತ ಇದೆ. ಸೊ ಇದರ ಡಿ ಜಿ ಡೈರೆಕ್ಟರ್ ಜನರಲ್ ಯಾರಿದ್ದಾರೆ, ರಾಕೇಶ್ ಅಸ್ತಾನ ಅವರಿದ್ದಾರೆ. ಮತ್ತು ಈ ಒಂದು ಗಡಿ ಭದ್ರತಾ ಪಡೆ ಚೀನಾ, ಬಾಂಗ್ಲಾದೇಶ್, ಪಾಕಿಸ್ತಾನ್ ಗಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. ನೆಕ್ಸ್ಟ್ ಟಾಪಿಕ್ಕು ಭಾರತ ಫುಟ್ಬಾಲ್ ಶಕ್ತಿ ಚಾಂಪಿಯನ್ ಇನ್ನಿಲ್ಲ ಅಂತ ಇದೆ. ಸೊ ನಮ್ಮ ಕರ್ನಾಟಕ ಮೂಲದ ಕಾರ್ಲ್ಟನ್ ಚಾಂಪಿಯನ್, ಇವರ ಪೂರ್ಣ ಹೆಸರು ಕಾರ್ಲ್ಟನ್ ಅಂಥೋನಿ ಚಾಂಪಿಯನ್ ಅಂತ. ಸೊ ಇವರು ಕರ್ನಾಟಕದ ಮೂಲದವರು, ಇವರು ಭಾರತ ಫುಟ್ಬಾಲ್ ತಂಡದ ಮಾಜಿ ನಾಯಕರಿದ್ದರು. ಇವರ ಜನನ ಬೆಂಗಳೂರಿನಲ್ಲಾಗಿದೆ. 1997 ಸಾತ್ ಕಪ್ ಪ್ರಶಸ್ತಿ ಗೆದ್ದ ತಂಡವನ್ನು ಇವರು ಮುನ್ನಡೆಸಿದರು. ಮತ್ತು ಇವರು ರಿಟೈರ್ ಆದಮೇಲೆ ಕೋಚ್ ಆಗಿ ಕೆಲಸ ಮಾಡ್ತಾಯಿದ್ರು. ಇವಾಗ ಅವರ ನಿಧನವಾಗಿದೆ. ಸೊ ಬಹಳಷ್ಟು ಬೇಗ ನಿಧನವಾಗಿದೆ. ಸೊ ಇವರ ಹೆಸರು, ಪೂರ್ಣ ಹೆಸರು ಏನಿದೆ ಅಂದರೆ ಕಾರ್ಲ್ಟನ್ ಅಂಥೋನಿ ಚಾಪ್ಮನ್, ಜಸ್ಟ್ ಹೆಸರನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಟಾಪಿಕ್ಕು ಚೆಸ್ ಬಗ್ಗೆ ಇದೆ. ರೀಸೆಂಟಾಗಿ chess.com ಇವರು ಜೂನಿಯರ್ ಸ್ಪೀಡ್ ಆನ್ಲೈನ್ ಚೆಸ್ ಚಾಂಪಿಯನ್ಶಿಪ್ಪನ್ನು ಆರ್ಗನೈಸ್ ಮಾಡಿದರು. ಸೊ ಆ ಒಂದು ಚಾಂಪಿಯನ್ಶಿಪ್ನಲ್ಲಿ ಭಾರತದ ಯುವ ಚೆಸ್ ಪಟುವಾದ ನಿಹಾಲ್ ಸರೀನ್ ಅವರು ಪ್ರಶಸ್ತಿಯನ್ನು ಜಯಿಸಿದ್ದಾರೆ. ನಮ್ಮ ಭಾರತದ ಮೊದಲ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಇದ್ದಾರೆ, ವಿಶ್ವನಾಥ್ ಆನಂದ್ ಅವರಿದ್ದಾರೆ. ಇವರು ರಾಜೀವ್ ಗಾಂಧಿ ಖೇಲ್ ರತ್ನ ಪಡೆದ ಮೊದಲಿಗರು. ಅತಿ ಕಿರಿಯ ಗ್ರ್ಯಾಂಡ್ ಮಾಸ್ಟರ್ ಇದ್ದಾರೆ ಸರ್ಜೆ ಕಾರ್ಜಕಿನ್ ಅವರೇ, ಇವರು ರಷ್ಯಾದವರು. ಭಾರತದ ಅತಿ ಕಿರಿಯ ಗ್ರ್ಯಾಂಡ್ ಮಾಸ್ಟರ್ ಇದ್ದಾರೆ ಗುಕೇಶ್ ಡಿ ಅವರಿದ್ದಾರೆ, ಇವರು ತಮಿಳುನಾಡಿದವರು. ಭಾರತದ ಮೊದಲ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಕೋನೇರು ಹಂಪಿ, ಇವರು ಆಂಧ್ರ ಪ್ರದೇಶದವರು. ಕರ್ನಾಟಕದ ಮೊದಲ ಗ್ರ್ಯಾಂಡ್ ಮಾಸ್ಟರ್ ತೇಜಸ್ ಕುಮಾರ್ ಅವರು. ಕರ್ನಾಟಕದ ಮೊದಲ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಇಶಾ ಶರ್ಮಾ ಅವರು. ಸೊ ಇಷ್ಟು ಪಾಯಿಂಟ್ಗಳನ್ನು ನೀವು ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಟಾಪಿಕ್ಕು ಅಮೆರಿಕದ ಅರ್ಥಶಾಸ್ತ್ರಿಗೆ ನೋಬೆಲ್ ಪುರಸ್ಕಾರ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ನೋಬೆಲ್ ಪುರಸ್ಕಾರದ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಟೋಟಲಾಗಿ 6 ಕ್ಷೇತ್ರಗಳಿಗೆ ನೋಬೆಲ್ ಪುರಸ್ಕಾರವನ್ನು ಕೊಡ್ತಾರೆ. ಬಟ್ ಅಲ್ಫ್ರೆಡ್ ನೋಬೆಲ್ ಅವರ ಏನು ಊಹಿಲೆ ಇತ್ತು, ಅದರಲ್ಲಿ 5 ಕ್ಷೇತ್ರಗಳು ವ್ಯಕ್ತಪಡಿಸಿದರು. ಅಲ್ಲಿ 6ನೇ ಕ್ಷೇತ್ರ ಏನು ಅರ್ಥಶಾಸ್ತ್ರದ ಕ್ಷೇತ್ರ ಇದೆ, ಅದು ಆಮೇಲೆ ಆ್ಯಡ್ ಮಾಡ್ತಾರೆ. ಸೊ ಈ ಅಮೆರಿಕದ ಅರ್ಥಶಾಸ್ತ್ರಿಗೆ ಅಂದರೆ ವಾಣಿಜ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಹರಾಜು ಪ್ರಕ್ರಿಯೆ ಮೇಲಿನ ಕೆಲಸಕ್ಕೋಸ್ಕರ ಅಮೆರಿಕದ ಅರ್ಥಶಾಸ್ತ್ರಜ್ಞರಾದ ಎಕಾನಮಿಸ್ಟ್ ಆದ ಪೌಲ್ ಆರ್ ಮಿಲ್ಗ್ರೋಮ್ ಮತ್ತು
ರಾಬರ್ಟ್ ಬಿ ಮಿಲ್ಸನ್ ಇವರಿಗೆ 2020 ಸಾಲಿನ ಅರ್ಥಶಾಸ್ತ್ರ ವಿಭಾಗದ ನೋಬೆಲ್ ಪ್ರಶಸ್ತಿಯನ್ನು ಇವರಿಗೆ ಕೊಡಲಾಗಿದೆ, ಇವರನ್ನು ಆಯ್ಕೆಯನ್ನು ಮಾಡಲಾಗಿದೆ. ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ನಾನು ನಿಮಗೆ ಹೇಳಿದೆ ಅಲ್ಫ್ರೆಡ್ ನೋಬೆಲ್ ಅವರ ಸ್ಮರಣೆಗೋಸ್ಕರ ಬ್ಯಾಂಕ್ ಆಫ್ ಸ್ವೀಡನ್ ಅವರು ಅರ್ಥಶಾಸ್ತ್ರ ಪ್ರಶಸ್ತಿಯನ್ನು ನೀಡ್ತಾ ಇದ್ರು. ಅಂದರೆ ಅಲ್ಫ್ರೆಡ್ ನೋಬೆಲ್ ಅವರು ತಮ್ಮ ಉವಿಲೆಯಲ್ಲಿ 5 ಕ್ಷೇತ್ರಗಳು ಮಾತ್ರ ಏನು ಮಾಡಿದ್ರು, ಉಲ್ಲೇಖನ ಮಾಡಿದರು. ಬಟ್ ಬ್ಯಾಂಕ್ ಆಫ್ ಸ್ವೀಡನ್ ಮೂಲಕ ಅಲ್ಫ್ರೆಡ್ ನೋಬೆಲ್ ಅವರ ಸ್ಮರಣೆಗೋಸ್ಕರ ಏನು ಅರ್ಥಶಾಸ್ತ್ರ ಪ್ರಶಸ್ತಿಯನ್ನು ಕೊಡ್ತಾ ಇದ್ರು, ಅದು ಮುಂದೆ ಅದನ್ನು ಅರ್ಥಶಾಸ್ತ್ರದ ನೋಬೆಲ್ ಪ್ರಶಸ್ತಿ ಅಂತ ಪರಿಗಣನೆ ಮಾಡ್ತಾರೆ. ಸೊ 1969 ಇದನ್ನು ಫಸ್ಟ್ ಟೈಮ್ ಪುರಸ್ಕಾರವನ್ನು ಮಾಡ್ತಾರೆ, ಅದು ಬ್ಯಾಂಕ್ ಆಫ್ ಸ್ವೀಡನ್ ಮೂಲಕ. ಬಟ್ ಇವಾಗ ನೋಬೆಲ್ ಅರ್ಥಶಾಸ್ತ್ರ ಪ್ರಶಸ್ತಿ ಪದಕಕ್ಕೆ ಅರ್ಹತೆಯನ್ನು ರಾಯಲ್ ಸ್ವೀಡಿಷ್ ವಿಜ್ಞಾನಿ ಅಕಾಡೆಮಿ ಅವರು ನಿರ್ಧಾರವನ್ನು ಮಾಡ್ತಾರೆ. ಸೊ ಈ ವರ್ಷದ ಒಂದು ಪ್ರಶಸ್ತಿ, ನೋಬೆಲ್ ಅರ್ಥಶಾಸ್ತ್ರದ ಪ್ರಶಸ್ತಿ ಯಾರಿಗೆ ಹೋಗಿದೆ ಅಂದರೆ ಅಮೆರಿಕದ ಇಬ್ಬರು ವಿಜ್ಞಾನಿಗಳಿಗೆ ಹೋಗಿದೆ, ಅರ್ಥಶಾಸ್ತ್ರಗಳಿಗೆ ಹೋಗಿದೆ, ಸಾರಿ ವಿಜ್ಞಾನಿಗಳಲ್ಲ, ಎಕನಾಮಿಸ್ಟ್ಗಳಿಗೆ ಹೋಗಿದೆ. ಅವರ ಹೆಸರು, ಒಬ್ಬರ ಹೆಸರು ಪೌಲ್ ಆರ್ ಮಿಲ್ಗ್ರಾಮ್, ಇನ್ನೊಬ್ಬರು ರಾಬರ್ಟ್ ಬಿ ಮಿಲ್ಸನ್ ಅಂತ. ನೆಕ್ಸ್ಟ್ ಟಾಪಿಕ್ಕು ಕ್ರಿಕೆಟಿಗ ಜಾನ್ ರೀಡ್ ಏನಿಲ್ಲ. ನೋಡಿ, ನ್ಯೂಜಿಲೆಂಡ್ನ ಮಾಜಿ ಕ್ರಿಕೆಟಿಗ, ಅವರ ಹೆಸರು ಜಾನ್ ರೀಡ್ ಅಂತ, ಇವರ ನಿಧನವಾಗಿದೆ. 50-60 ದಶಕದಲ್ಲಿ ವಿಶ್ವದ ಶ್ರೇಷ್ಠ ಆಲ್ರೌಂಡರ್ ಆಗಿದ್ದರು ಇವರು, ಮತ್ತು 34 ಟೆಸ್ಟ್ ಪಂದ್ಯಗಳಲ್ಲಿ ನ್ಯೂಜಿಲೆಂಡ್ ತಂಡದ ನಾಯಕತ್ವವನ್ನು ಹೊಂದಿದ್ದರು. ಅದೇ ರೀತಿ ಟೆಸ್ಟ್ ಮಾದರಿಯಲ್ಲಿ ತಂಡದ ಮೊದಲ 3 ಪಂದ್ಯಗಳ ವಿಜಯದಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸಿದರು. ಅವರ ಹೆಸರು ಜಾನ್ ರೀಡ್, ಅವರ ನಿಧನವಾಗಿದೆ. ನ್ಯೂಜಿಲೆಂಡ್ನ ಮಾಜಿ ಕ್ರಿಕೆಟಿಗ ಆಗಿದ್ದರು ಅವರು. ನೆಕ್ಸ್ಟ್ ಟಾಪಿಕ್ಕು ರೈತ ಮಹಿಳಾ ದಿನ. ನೋಡಿ, ಪ್ರತಿ ವರ್ಷ ಅಕ್ಟೋಬರ್ 15 ನಾವು ರೈತ ಮಹಿಳಾ ದಿನವಾಗಿ ನಾವು ಆಚರಣೆ ಮಾಡಬೇಕಂತ ಕೇಂದ್ರ ಸರ್ಕಾರ ಒಂದು ಸೂಚನೆಯನ್ನು, ಒಂದು ನೋಟಿಸನ್ನು ಕೊಟ್ಟಿದೆ. ಯಾಕಂದರೆ ರೈತರ ಒಂದು ಇದು ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಭಾಳಷ್ಟು ಇದೆ. ಅವರು ಭಾಳಷ್ಟು ದುಡಿಮೆ ಮಾಡ್ತಾರೆ, ಅವರು ಭಾಳಷ್ಟು ಕೆಲಸ ಮಾಡ್ತಾರೆ. ಡೈರಿ ಕೆಲಸಗಳನ್ನು ಸಹಿತ ಮಹಿಳೆಯರ ಪಾಲು ಭಾಳಷ್ಟು ಜಾಸ್ತಿ ಆಗಿದೆ. ಹಾಗಾಗಿ ಅವರಿಗೆ ಒಂದು ಗೌರವವನ್ನು ಕೊಡೋಕ್ಕೋಸ್ಕರ ಒಂದು ಉದ್ದೇಶ ಇಟ್ಕೊಂಡು ಪ್ರತಿ ವರ್ಷ ಅಕ್ಟೋಬರ್ 15 ರೈತ ಮಹಿಳಾ ದಿನವಾಗಿ ನಾವು ಆಚರಣೆ ಮಾಡಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಕೇಂದ್ರ ಸರ್ಕಾರ ಇವಾಗ ಒಂದು ಸೂಚನೆಯನ್ನು ಕೊಟ್ಟಿದೆ. ನೆಕ್ಸ್ಟ್ ಟಾಪಿಕ್ಕು GDP ಬಗ್ಗೆ ಇದೆ, ತಲವಾರು GDP. ಸೊ ರೀಸೆಂಟಾಗಿ ಒಂದು ಮಾಹಿತಿ ಬಂದಿದೆ. ಏನು ಮಾಹಿತಿ ಅಂದರೆ, ವಿಶ್ವ ಆರ್ಥಿಕ ಮುನ್ನೋಟ ವರದಿಯಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇವರು ಏನು ಹೇಳಿದ್ದಾರೆ ಅಂದರೆ, ತಲವಾರು ಒಟ್ಟು ಆಂತರಿಕ ಉತ್ಪಾದನೆಯಲ್ಲಿ ಅಂದರೆ GDPಯಲ್ಲಿ ಬಾಂಗ್ಲಾದೇಶವು ಈ ವರ್ಷ ಭಾರತಕ್ಕೆ ಹಿಂದಿಕ್ಕಲಿದೆ ಅಂತ ಒಂದು ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಇಲ್ಲಿ ಬಾಂಗ್ಲಾದೇಶದ ತಲವಾರು GDP ಎಷ್ಟು ಹೆಚ್ಚಾಗ್ತಾ ಇದೆ ಅಂದರೆ ಶೇಕಡ 4% ಹೆಚ್ಚಾಗ್ತಾ ಇದೆ. ಭಾರತದ ತಲವಾರು GDP ಎಷ್ಟಾಗ್ತಾ ಇದೆ, ಶೇಕಡ 10.5% ಕುಸಿತ ಆಗಲಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಭಾರತದ ತಲವಾರು GDP ಶೇಕಡ 10.5% ಕುಸಿತವಾಗ್ತಾ ಇದೆ. ಬಟ್ ಬಾಂಗ್ಲಾದೇಶದ ತಲವಾರು GDP ಶೇಕಡ 4% ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಹಾಗಾಗಿ ಭಾರತವನ್ನು ಬಾಂಗ್ಲಾದೇಶ ಹಿಂದಿಕ್ತಾ ಇದೆ ಈ ಒಂದು ತಲವಾರು GDPಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಏನು ಕುಸಿತವಾಗ್ತಾ ಇದೆ ನಮ್ಮ GDPಯ ಶೇಕಡ, ಇದರ ಪರಿಣಾಮವಾಗಿ ದಕ್ಷಿಣ ಏಷ್ಯಾದಲ್ಲಿ ಭಾರತವು 3ನೇ ಅತ್ಯಂತ ಬಡ ರಾಷ್ಟ್ರ ಎಂಬ ಒಂದು ಹಣೆಪಟ್ಟೆಯನ್ನು ಪಡ್ಕೊಳ್ತು ಅಂತ ಹೇಳ್ತಾ ಇದ್ದಾರೆ. ಮತ್ತು ದಕ್ಷಿಣ ಏಷ್ಯಾದಲ್ಲಿ ನಾವು ನೋಡಿದಾಗ ನೇಪಾಳ, ಪಾಕಿಸ್ತಾನ ಇವು ಮಾತ್ರ ಭಾರತಕ್ಕಿಂತ ಹಿಂದಿದ್ದಾವೆ. ಆದರೆ ಬಾಂಗ್ಲಾದೇಶ, ಭೂತಾನ, ಶ್ರೀಲಂಕಾ, ಮಾಲ್ಡೀವ್ಸ್ ಈ 4 ದೇಶಗಳು ಭಾರತಕ್ಕಿಂತ ಮುಂದಿದ್ದಾವೆ ಅಂತ ಹೇಳಾಗ್ತದೆ. ಆದರೆ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಏನು ಹೇಳಿದೆ ಅಂದರೆ, ಭಾರತ ಅರ್ಥವ್ಯವಸ್ಥೆ ಮುಂದಿನ ವರ್ಷಗಳಲ್ಲಿ ಚೇತರಿಕೆ ಕಾಣುತ್ತೆ, ಮತ್ತು ಬಾಂಗ್ಲಾದೇಶಕ್ಕಿಂತ ಹೆಚ್ಚಿನ ಒಂದು GDPಯನ್ನು, ತಲವಾರು GDPಯನ್ನು ಹೊಂದುವ ಒಂದು ಸಂಭವ ಇದೆ ಅಂತ ಈ ಒಂದು ಅಂದಾಜನ್ನು IMF ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯವರು ಹೇಳಿದ್ದಾರೆ. ಇಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಬಗ್ಗೆ ನಾವು ಹೇಳಬೇಕಾದ್ರೆ, ಇದು ಸ್ಥಾಪನೆಯಾಗಿದ್ದು 1945, ಇದರ ಸದಸ್ಯ ರಾಷ್ಟ್ರಗಳು 189, ಕಚೇರಿ WDCಯಲ್ಲಿದೆ, ಇದರ ಭಾಷೆ ಇಂಗ್ಲೀಷು, ಇದರ MD ಕ್ರಿಸ್ಟಲ್ನ ಜಾರ್ಜಿ ಅವರಿದ್ದರೆ, ಮುಖ್ಯ ಆರ್ಥಿಕ ತಜ್ಞೆ ಗೀತಾ ಗೋಪಿನಾಥ್ ಅವರಾಗಿದ್ದಾರೆ. ನೆಕ್ಸ್ಟ್ ನಾವು ಒನ್ ಲೈನರ್ಸ್ನ ಡಿಸ್ಕಸ್ ಮಾಡೋಣ, ಅಂದರೆ ಒಂದು ವಾಕ್ಯದ ಪ್ರಮುಖ ಮುಖ್ಯಾಂಶಗಳು. ಮೊದಲನೇದಾಗಿ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ, ಇವರು ಮೈಸೂರಿನಲ್ಲಿ ಒಂದು ಸಂಸ್ಥೆ ಇದೆ, ಅದರ ಸ್ಥಾಪಕರು. ಆ ಒಂದು ಮೈಸೂರಿನಲ್ಲಿರುವ ಆ ಒಂದು ಸಂಸ್ಥೆಯ ಹೆಸರು ಗ್ರಾಸ್ ರೂಟ್ಸ್ ರಿಸರ್ಚ್ ಆ್ಯಂಡ್ ಅಡ್ವೊಕೇಸಿ ಮೂಮೆಂಟ್ ಅಂತ. ಸೊ ಈ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ ಅವರಿಗೆ ಭಾರತೀಯ ಷೇರುಪೇಟೆ ನಿಯಂತ್ರಣ ಮಂಡಳಿ ಅಂದರೆ ಸೆಬಿ. ಸೊ ಈ ಸೆಬಿ ಏನು ಮಾಡಿದೆ ಅಂದರೆ, ತನ್ನ ಸಾಮಾಜಿಕ ಷೇರು ವಿನಿಮಯ ಸಂಬಂಧಿಸಿದಂತೆ ಅಂದರೆ ಸೋಷಿಯಲ್ ಸ್ಟಾಕ್ ಎಕ್ಸ್ಚೇಂಜ್ಗೋಸ್ಕರ ಸಂಬಂಧಪಟ್ಟ ಹಾಗೆ ಒಂದು ಟೆಕ್ನಿಕಲ್ ಕಮಿಟಿ ಅಂದರೆ ತಾಂತ್ರಿಕ ಸಮಿತಿಯನ್ನು ಈ ಸಭೆ ರಚನೆ ಮಾಡಿದೆ. ಆ ತಾಂತ್ರಿಕ ಸಮಿತಿಯ ಸದಸ್ಯರನ್ನಾಗಿ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯ ಅವರ ನೇಮಕವನ್ನು ಮಾಡಿದೆ. ಮತ್ತು ಈ ಒಂದು ತಾಂತ್ರಿಕ ಸಮಿತಿ ಏನಿದೆ, ಆ ತಾಂತ್ರಿಕ ಸಮಿತಿಯ ಅಧ್ಯಕ್ಷರಾಗಿ ಹರ್ಷಕುಮಾರ್ ಬನ್ಸಲ್ ಅವರನ್ನು ನೇಮಕ ಮಾಡಿದೆ. ಇವರು ನಬಾರ್ಡ್ನ ಮಾಜಿ ಮುಖ್ಯಸ್ಥರು. ಸೊ ನಮ್ಮ ಮೈಸೂರಿನವರಾದ ಗ್ರಾಸ್ ರೂಟ್ಸ್ ರಿಸರ್ಚ್ ಆ್ಯಂಡ್ ಅಡ್ವೊಕೇಸಿ ಮೂಮೆಂಟ್ನ ಸ್ಥಾಪಕರಾದ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯ ಅವರಿಗೆ ಸೆಬಿ ಈ ತಾಂತ್ರಿಕ ಸಮಿತಿಯ ಸದಸ್ಯರನ್ನಾಗಿ ನೇಮಕವನ್ನು ಮಾಡಿದೆ. ನೆಕ್ಸ್ಟ್ ಟಾಪಿಕ್ಕು ಗಾಂಧಿ ಗ್ರಾಮ ಪುರಸ್ಕಾರದ ಬಗ್ಗೆ ಇದೆ. ನೋಡಿ, ಪ್ರತಿ ವರ್ಷ ರಾಜ್ಯ ಸರ್ಕಾರದ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಏನು ಮಾಡುತ್ತೆ,
ಗಾಂಧಿ ಜಯಂತಿ ದಿವಸ ಗಾಂಧಿ ಗ್ರಾಮ ಪುರಸ್ಕಾರವನ್ನು ನೀಡುತ್ತೆ. ಅಂದರೆ ಯಾವ ಒಂದು ಪಂಚಾಯಿತಿ ಗ್ರಾಮಗಳಲ್ಲಿ ಸ್ವಚ್ಛತೆ, ನೀರು ಪೂರೈಕೆ, ತೆರಿಗೆ ವಸೂಲಿ ಮತ್ತು ಸಾಮಾಜಿಕ ಸಾಮರಸ್ಯವನ್ನು ಬಹಳಷ್ಟು ಅಚ್ಚುಕಟ್ಟಿನಲ್ಲಿ ಅವರು ನಿಭಾಯಿಸ್ತಾರೆ ಈ ಒಂದು ಮಾನದಂಡವನ್ನು ಪರಿಗಣಿಸಿ, ಅದೇ ರೀತಿ ಪಂಚಾಯತ್ಗಳಲ್ಲಿ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯವನ್ನು ಏನು ಕೊಡ್ತಾರೆ ಸೊ ಅದನ್ನೆಲ್ಲ ಪರಿಗಣಿಸಿ ಪ್ರತಿ ವರ್ಷ ಗಾಂಧಿ ಜಯಂತಿ ದಿವಸ ಗಾಂಧಿ ಗ್ರಾಮ ಪುರಸ್ಕಾರವನ್ನು ಕೊಡ್ತಾರೆ. ಸೊ ಈ ವರ್ಷ ಕೋಲಾರ ತಾಲೂಕಿನ ದೊಡ್ಡ ಹಸಾಳ ಗ್ರಾಮ ಪಂಚಾಯತ್ಗೆ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಸೊ ಪ್ರಶಸ್ತಿ ಕೊಡೋದು ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿ ಇಲಾಖೆ ಮುಖಾಂತರ. ಸೊ ಮಾನದಂಡಗಳು ಇದಾವೆ ಇಲ್ಲಿ, ಯಾವ್ಯಾವು? ಗ್ರಾಮಗಳಲ್ಲಿ ಸ್ವಚ್ಛತೆ, ನೀರು ಪೂರೈಕೆ, ತೆರಿಗೆ ವಸೂಲಿ ಮತ್ತು ಸಾಮಾಜಿಕ ಸಾಮರಸ್ಯ. ಸೊ ಇವತ್ತು ಈ ಒಂದು ಇಷ್ಟು ಇಂಪಾರ್ಟೆಂಟ್ ಟಾಪಿಕ್ಗಳು ನಾವು ಇಲ್ಲಿ ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ನಿಮಗೆ ಈ ಒಂದು ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.